ವೆಲ್ಕಮ್ ಟು ಸುಮಾ ವ್ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋನಲ್ಲಿ ಒಂದು ಟೇಸ್ಟಿ ಆದಂಥ ಗ್ರೇವಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇಡ್ಲಿ, ದೋಸೆ, ಪೂರಿ, ಚಪಾತಿ ಮತ್ತು ಗೀ ರೈಸು, ಲೆಮನ್ ರೈಸ್ ಎಲ್ಲದಕ್ಕೂ ಕೂಡ ಇದೊಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಯಾವಾಗಲೂ ಚಟ್ನಿ ಸಾಂಬಾರ್ ಅಂತ ಮಾಡ್ತಾನೆ ಇರ್ತೀವಿ. ಇಡ್ಲಿ, ದೋಸೆಗೆ, ಚಪಾತಿಗೆಲ್ಲ ಈ ಥರ ಡಿಫ್ರೆಂಟ್ ಆದಂಥ ಗ್ರೇವಿ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಾಗತ್ತೆ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಬನ್ನಿ, ಇವಾಗ ಗ್ರೇವಿ ಮಾಡಲಿಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಏನೇನು ತರಕಾರಿ ಬೇಕು, ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕ್ಯಾಪ್ಸಿಕಮ್, ಆಲೂಗಡ್ಡೆ ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀನಿ. 1/4 kg ಕ್ಯಾಪ್ಸಿಕಮ್ ಚೆನ್ನಾಗಿ ನೀಟಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಈ ಥರ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ 1 cup ಹಸಿ ಬಟಾಣಿ ತೊಗೊಂಡಿದ್ದೀನಿ. ಹಾಗೆ 2 ಆಲೂಗಡ್ಡೆ ಚೆನ್ನಾಗಿ ಬೇಯಿಸಿಬಿಟ್ಟು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಖಾರ ರುಬ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ನಾನಿಲ್ಲಿ 1/2 whole ಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೆ 1-2-3 ಹಸಿಮೆಣಸಿನಕಾಯಿ, ಖಾರ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಹಾಗೆ 2 spoon ಧನಿಯಾ ಕಾಳು, ಬೇಕಂದರೆ ಧನಿಯಾ ಪೌಡರ್ನು ಕೂಡ ಯೂಸ್ ಮಾಡ್ಬೋದು. ಮತ್ತು 2 lavanga, 1/2 piece ಚಕ್ಕೆ, ಸ್ವಲ್ಪ ಹಸಿ ಶುಂಠಿ, 1 gadde ಬೆಳ್ಳುಳ್ಳಿ ಬಿಡಿಸಿ ತೆಗೆದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಬಿಡಿಸಿ ತೊಳೆದು ತೊಗೊಂಡಿದ್ದೀನಿ. ಮತ್ತು 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 tomato ತೊಗೊಂಡಿದ್ದೀನಿ. ಇದಿಷ್ಟು ಖಾರ ರುಬ್ಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಹಾಗೆ ಇಲ್ಲಿ ನಾನು ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ. ಇದಿಷ್ಟು ಗ್ರೇವಿ ಮಾಡಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಇವಾಗ ನೆಕ್ಸ್ಟು ಏನು ಮಾಡೋದಂತ ನೋಡೋಣ. ಬನ್ನಿ, ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಫಸ್ಟು ನಾವೇನು ಖಾರ ರುಬ್ಲಿಕ್ಕೆ ಅಂತ ಇಂಗ್ರೀಡಿಯೆಂಟ್ಸ್ ತೆಗೆದಿಟ್ಕೊಂಡಿದ್ದೀವಲ್ಲ, ಅದನ್ನೆಲ್ಲ ಈಗ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಧನಿಯಾ ಕಾಳು, ಬೇಕಂದರೆ ನೀವು ಧನಿಯಾ ಪೌಡರ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಡ್ರೈ ರೋಸ್ಟ್ ಥರ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಧನಿಯಾ ಕಾಳು. ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಖಾರ ಎಲ್ಲ ಸ್ವಲ್ಪ ಚೆನ್ನಾಗಿ ನುಣ್ಣಗಾದಮೇಲೆ ನಾವು ಟೊಮೆಟೊ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಫಸ್ಟ್ ಆ್ಯಡ್ ಮಾಡಿದ್ರೆ ಖಾರ ಬೇಗ ಸಾಫ್ಟ್ ಆಗೋದಿಲ್ಲ. ಹಾಗಾಗಿ ಫಸ್ಟು ನಾವು ಕಾಯಿ, ಇನ್ನು ಬೇರೆ ಏನೆಲ್ಲ ತೊಗೊಂಡಿರ್ತೀವಲ್ಲ ಇಂಗ್ರೀಡಿಯೆಂಟ್ಸು, ಇದೆಲ್ಲ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಆದಮೇಲೆ ನಾವು ಲಾಸ್ಟಲ್ಲಿ ಟೊಮೆಟೊ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ನಾನು ಟೊಮೆಟೊ ಇವಾಗ ರುಬ್ಲಿಕ್ಕೆ ಆ್ಯಡ್ ಮಾಡ್ತಾ ಇಲ್ಲ. ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದನ್ನು ನುಣ್ಣಕ್ಕೆ ಇವಾಗ ಗ್ರೈಂಡ್ ಮಾಡ್ಕೋತೀನಿ. ನೋಡಿ, ಇವಾಗ ಪೇಸ್ಟ್ ರೆಡಿಯಾಗಿದೆ, ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದಕ್ಕೆ ನಾನು ಟೊಮೆಟೊ ಆ್ಯಡ್ ಮಾಡಿಕೊಂಡು ಇದನ್ನು ಇನ್ನೊಂದೆರಡು ಸರ್ತಿ ಚೆನ್ನಾಗಿ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ನೆಕ್ಸ್ಟು ಹೇಗೆ ಗ್ರೇವಿ ಮಾಡ್ಕೊಳ್ಳೋದಂತ ನೋಡೋಣ. ನಾನಿಲ್ಲಿ ಒಂದು ಸ್ಟವ್ ಹಚ್ಚಿ ಒಂದು ಕಡಾ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ 1/2 spoon ಎಣ್ಣೆಯನ್ನು ಆ್ಯಡ್ ಮಾಡ್ಕೋತೀನಿ. ಫ್ರೆಂಡ್ಸ್, ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಇದಕ್ಕೆ ನಾವು ಒಗ್ಗರಣೆಗೆ ಅಂತ ಹೆಚ್ಚಿಟ್ಕೊಂಡಂಥ ಈರುಳ್ಳಿನ ಆ್ಯಡ್ ಮಾಡ್ಕೋತೀನಿ. ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಮೂರನ್ನು ಕೂಡ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಒಂದು ಗ್ರೇವಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಗ್ರೇವಿಗೆ ಲಾಸ್ಟಲ್ಲಿ ಕೂಡ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ಗೆ ಆ್ಯಡ್ ಮಾಡ್ಕೋಬೋದು. ಅದ್ರ ಬದಲಾಗಿ ಈ ಥರ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದ್ರ ಜೊತೆಲೇ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಫ್ರೈ ಮಾಡಿಕೊಂಡ್ರೆ ಒಂದು ಗ್ರೇವಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅನ್ನೋದಕ್ಕೋಸ್ಕರ ಇಲ್ಲಿ ಈರುಳ್ಳಿ ಜೊತೆಲೇ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಎಲ್ಲನೂ ಕೂಡ ಒಗ್ಗರಣೆಯಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ಹೆಚ್ಚಿಟ್ಕೊಂಡಂಥ ಕ್ಯಾಪ್ಸಿಕಮ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇದ್ರ ಜೊತೆಯಲ್ಲೇ ಹಸಿ ಬಟಾಣಿ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎಣ್ಣೆಲೇ ಇದು ಫ್ರೈ ಆಗ್ಲಿಕ್ಕೆ ಬಿಡೋಣ. ತುಂಬ ಚೆನ್ನಾಗಾಗತ್ತೆ ಫ್ರೆಂಡ್ಸ್. ಒಂದು ಸರ್ತಿ ರೆಸಿಪಿ ಟ್ರೈ ಮಾಡಿ. ಈವನ್ ಲೆಮನ್ ರೈಸ್ ಜೊತೆಲೂ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಗೀ ರೈಸ್ಗೂ ಚೆನ್ನಾಗಿರುತ್ತೆ. ಹೇಳ್ದಂಗೆ ಚಪಾತಿ, ಪೂರಿ, ಇದು ಎಲ್ಲದಕ್ಕೂ ಕೂಡ ಇದೊಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಯಾವಾಗಲೂ ಚಟ್ನಿ, ಪಲ್ಯ, ಸಾಂಬಾರು ಮಾಡ್ತಾನೆ ಇರ್ತೀವಿ. ಈ ಥರ ಗ್ರೇವಿ ಮಾಡಿ ತುಂಬ ಚೆನ್ನಾಗಾಗತ್ತೆ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ.
ಇವಾಗ ಚೆನ್ನಾಗಿದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ನಾವೀಗ ರುಬ್ಬಿರೋ ಅಂಥ ಮಸಾಲನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ, ಟೇಸ್ಟು ಕೂಡ ತುಂಬ ಚೆನ್ನಾಗಿರತ್ತೆ. ಒಂದ್ಸತಿ ರೆಸಿಪಿನ ಟ್ರೈ ಮಾಡಿ ನೋಡಿ. ಇವಾಗ ನಾವು ರುಬ್ಬಿರೋ ಅಂಥ ಮಸಾಲೆನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕನ್ಸಿಸ್ಟೆನ್ಸಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಿಮಗೆ ಸ್ವಲ್ಪ ಗ್ರೇವಿ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಬೋದು. ಸೊ ಇಲ್ಲ ಗಟ್ಟಿ ಬೇಕು ನಮಗೆ ಅಂದಾಗ ನೀವು ಸ್ವಲ್ಪ ನೀರು ಕ್ವಾಂಟಿಟಿ ಕಡಿಮೆ ಹಾಕೋಬೇಕು. ಇಲ್ಲಿ ನಾನು ಇಡ್ಲಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇದು ತೆಳ್ಳಗಿದ್ರೆ ಚೆನ್ನಾಗಿರತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ನಾನು ನೀರನ್ನು ಆ್ಯಡ್ ಮಾಡ್ಕೋತೀನಿ. ನೋಡಿ ಈಗ ನಾವು ಏನು ಮಸಾಲೆ ರುಬ್ಬಿದ್ದೀವಲ್ಲ ಅದು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟು ತುಂಬ ಚೆನ್ನಾಗಿರತ್ತೆ. ನಾವು ತಕ್ಷಣವೇ ನೀರನ್ನು ಆ್ಯಡ್ ಮಾಡಬಾರ್ದು. ಎಣ್ಣೆಯಲ್ಲಿ ನಾವು ರುಬ್ಬಿರೋ ಅಂಥ ಮಸಾಲೆ ಒಂದು 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಅದು ಚೆನ್ನಾಗಿ ಫ್ರೈ ಆದರೆ ಗ್ರೇವಿ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ ಈಗ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ನಾನು ಒಂದು ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಇದು ಮೀಡಿಯಂ ಫ್ಲೇಮಲ್ಲೇ ಬೇಯ್ಲಿಕ್ಕೆ ಬಿಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ನೋಡಿ ಕನ್ಸಿಸ್ಟೆನ್ಸಿ ನಿಮಗೆ ಹೆಚ್ಚು ಕಡಿಮೆ ಗಟ್ಟಿಗೆ ತೆಳ್ಳಕ್ಕೆ ಬೇಕಂದರೆ ಮಾಡ್ಕೋಬೋದು. ನನಗೆ ಈ ಕನ್ಸಿಸ್ಟೆನ್ಸಿ ಸಾಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 5-10 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಬೇಯ್ಲಿಕ್ಕೆ ಬಿಡೋಣ. ಇವಾಗ ನೋಡಿ 10 ನಿಮಿಷ ಆಗಿದೆ, ಒಂದು 7-10 ನಿಮಿಷ ಆಗಿದೆ. ಈಗ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ತುಂಬ ಜಾಸ್ತಿ ಹೈ ಫ್ಲೇಮು ಬೇಡ, ಇದು ಬೇಗ ಬೆಂದುಬಿಡತ್ತೆ. ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಒಂದು ಈಕ್ವಲ್ಲಾಗಿ ಬೇಯುತ್ತೆ, ಅವಾಗ ತುಂಬ ಚೆನ್ನಾಗಿರತ್ತೆ ಅನ್ನೋದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಒಳ್ಳೆಯದು. ಹೈ ಫ್ಲೇಮ್ ಇಟ್ಬಿಟ್ರೆ ಬೇಗ ನೀರಿನಂಶ ಎಲ್ಲ ಹೋಗ್ಬಿಡತ್ತೆ, ಬಟ್ ತರಕಾರಿ ಬೆಂದಿರಲ್ಲ, ಸೀದಂಗೆ ಆಗ್ಬಿಡತ್ತೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೊಂಡ್ರೇ ಒಳ್ಳೆಯದು. ಇವಾಗ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೆಂದಿದೆ, ಇದಕ್ಕೆ ಇವಾಗ ನಾನು ಫೈನಲಾಗಿ ನಾವು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಂಥ ಆಲೂಗಡ್ಡೆನೂ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇನ್ನೊಂದು 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಂಡ್ರೆ ಟೇಸ್ಟಿಯಾದಂಥ ಕ್ಯಾಪ್ಸಿಕಮ್ ಆಲೂಗಡ್ಡೆ ಮತ್ತು ಹಸಿ ಬಟಾಣಿ ಉಪಯೋಗಿಸಿ ಮಾಡಿರೋ ಅಂಥ ಟೇಸ್ಟಿ ಗ್ರೇವಿ ರೆಡಿ ಆಗುತ್ತೆ. ಹೇಳ್ದಂಗೆ ಚಪಾತಿ, ಪೂರಿ ಮತ್ತು ಇಡ್ಲಿ, ದೋಸೆ ಎಲ್ಲದಕ್ಕೂ ಕೂಡ ಇದೊಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರೆಯದೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೊಸದಾಗಿ ನೋಡ್ತಾ ಇರೋರೆಲ್ಲ ಮರೆಯದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಗ್ರೇವಿ ರೆಡಿಯಾಗಿದೆ. ಬೇಕಂದರೆ ನೀವು ಈ ಟೈಮಲ್ಲಿ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಒಗ್ಗರಣೆಗೆ ಆ್ಯಡ್ ಮಾಡಿರೋದ್ರಿಂದ ಮತ್ತೆ ನಾನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ತಾ ಇಲ್ಲ. ಇವಾಗ ಫ್ಲೇಮ್ ಆಫ್ ಮಾಡಿದ್ದೀನಿ. ಗ್ರೇವಿ ನೋಡಿ ಸ್ವಲ್ಪ ತಣ್ಣಗಾಗಿದೆ, ಗಟ್ಟಿ ಕೂಡ ಆಗಿದೆ. ಸೊ ಇವಾಗ ಕ್ಯಾಪ್ಸಿಕಮ್ ಗ್ರೇವಿ ರೆಡಿಯಾಗಿದೆ. ಇವಾಗ ಇದನ್ನು ಇಡ್ಲಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಯಾವಾಗಲೂ ಚಟ್ನಿ ಸಾಂಬಾರು ಮಾಡ್ತಾ ಇರ್ತೀವಿ, ಅದ್ರ ಬದಲಾಗಿ ಈ ಥರ ಟೇಸ್ಟಿ ಗ್ರೇವಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಅರುಣ್ ಮತ್ತು ತುಷಾರ್ ಏನು ಹೇಳ್ತಾರೆ ಅಂತ ಕೇಳೋಣ. ಇಡ್ಲಿನೂ ಅಷ್ಟೇ ಸಾಫ್ಟಾಗಿ ತುಂಬ ಚೆನ್ನಾಗಾಗಿತ್ತು. ಅದ್ರ ಜೊತೆ ಈ ಥರ ಟೇಸ್ಟಿ ಆದಂಥ ಗ್ರೇವಿ ಇದ್ದರೆ ಇನ್ನೆರಡು ಇಡ್ಲಿ ಎಕ್ಸ್ಟ್ರಾನೇ ಹೋಗುತ್ತೆ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಈಗ ನಂದು ಕೆಲಸ ಸ್ನಾನ ಎಲ್ಲ ಆಯಿತು, ಅರುಣ್ ಕುಜ ಅರುಣ್ ಕೂಡ ಪೂಜೆ ಆಯಿತು. ಇವತ್ತು ತಿಂಡಿ ಇಡ್ಲಿ, ಹಾಗೆ ಕ್ಯಾಪ್ಸಿಕಮ್ಮು ಮತ್ತು ಆಲೂಗಡ್ಡೆ ಬಟಾಣಿ ಹಾಕಿ ಗ್ರೇವಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಪೂರಿ ಜೊತೆಯಲ್ಲಿ ಕೂಡ ಸೂಪರಾಗಿರುತ್ತೆ ಕಾಂಬಿನೇಷನು. ಇವತ್ತು ನಾವು ಊರಿಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಅರುಣ್ಗೆ ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಸೊ ಇಡ್ಲಿ ದೋಸೆ ಜೊತೆ ಯಾವಾಗಲೂ ಚಟ್ನಿ ಸಾಂಬಾರ್ ಮಾಡ್ತಾನೆ ಇರ್ತೀವಿ, ಒಂಥರ ಬೇಜಾರು ಅನ್ಸಿರತ್ತೆ. ಈ ಥರ ಡಿಫ್ರೆಂಟ್ ಆಗಿ ಏನಾದರೂ ಗ್ರೇವಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಇಡ್ಲಿ ಜೊತೆ ಮಾಡಿದ್ದೀನಿ. ಇದು ಪೂರಿಗೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆ, ದೋಸೆ ಜೊತೆ, ಇಡ್ಲಿ ಜೊತೆ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಈವನ್ ರೈಸ್ಗೂ ಕೂಡ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ರೆಸಿಪಿ ನೋಡಿದ್ದೀರಲ್ಲ, ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್ ಇವಾಗ ತುಷಾರ್ಗೆ ತಿಂಡಿ ತಿನ್ನಿಸಿ, ಹಾಗೆ ಈಗ ನಾವು ಕೂಡ ಊರಿಗೆ ಹೊರಡಬೇಕು. ತುಷಾರ್ ಸ್ಕೂಲಿಂದ ಬಂದಾಯಿತು. ಫೇಸ್ ವಾಶ್ ಎಲ್ಲ ಆಯ್ತಾ? ರೆಡಿನಾ? ಟೇಸ್ಟ್ ಆಗಿದೆ, ಚೆನ್ನಾಗಿದೆಯಾಗುತ್ತೆ. ಮಧ್ಯಾಹ್ನ ಆರಾಮ ಮಾಡಿದ್ದೆ, ಚೆನ್ನಾಗಿದೆಯಾ?
ರೆಸಿಪಿನ ಟ್ರೈ ಮಾಡಿ ನೋಡಿ. ತುಷಾರ್ ಆಗಲೇ ಎಷ್ಟು ಹೈಟಿಗೆ ಬಂದಿದ್ದಾನೆ, ಗ್ರೇಟ್. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಬೇಗ ಅವನಿಗೆ ತಿಂಡಿ ತಿನ್ನಿಸಿ ಊರಿಗೆ ಹೊರಡೋದೆ. ದೇವ್ರ ಪೂಜೆ ಕೂಡ ಆಯಿತು. ನೀವ್ಯಾ? ಹ್ಞೂ, ಕ್ರೀಮ್ ಹಚ್ಕೊಮ್ಮ. ಓಕೆ ಫ್ರೆಂಡ್ಸ್, ಈಗ ಅವನಿಗೆ ತಿಂಡಿ ತಿನ್ನಿಸಿ ಮತ್ತೆ ಆಮೇಲೆ ಸಿಗ್ತೀನಿ. ಬೇಗ ರೆಡಿ ಆಗ್ಬೇಕೀಗ. ಖುಷಿ ಫುಲ್ಲು ಖುಷಿ ಆಗ್ಬಿಟ್ಟಿದ್ದಾನೆ ತುಷಾರ್, ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದಾನೆ ತುಷಾರ್. ಅಲ್ಲ ತುಷಾರ್, ಓಕೆ ಫ್ರೆಂಡ್ಸ್. ನಾವು ಊರಿಗೆ ಹೋಗಿದ್ದ ರೀಸನ್ ಬಂದು ರಿಸೆಪ್ಷನ್ಗೆ ಹೋಗ್ಬೇಕಾಗಿತ್ತು. ಮಂಡೇ ಸೋಮವಾರ ಮದುವೆ ಇತ್ತು, ಮದುವೆಗೆ ಹೋಗೋಕ್ಕಾಗಲ್ಲ, ಬದಲಾಗಿ ರಿಸೆಪ್ಷನ್ಗೆ ಹೋಗ್ಬಿಟ್ಟು ಬರೋಣ ಅಂತ ಊರಿಗೆ ಹೋಗಿದ್ವಿ. ರಿಸೆಪ್ಷನ್ ಎಲ್ಲ ಸೂಪರ್ ಆಗಿತ್ತು, ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಊಟ ಎಲ್ಲ ಕೂಡ ತುಂಬ ಚೆನ್ನಾಗಾಗಿತ್ತು. ಸಚಿನ್ ಮತ್ತು ಬಿಂದು ಅಂತ ಗಂಡು ಹೆಣ್ಣಿನ ಹೆಸರು, ಇಬ್ರಿಗೂ ಕೂಡ ಹ್ಯಾಪಿ ಮ್ಯಾರಿಡ್ ಲೈಫ್, ಆಲ್ ದ ಬೆಸ್ಟ್ ಹೇಳೋಣ. ಮತ್ತು ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಮದುವೆಗೋಸ್ಕರ ನಾವು ರಿಸೆಪ್ಷನ್ ಅಟೆಂಡ್ ಮಾಡಬೇಕಾಗಿತ್ತು, ಹಾಗಾಗಿ ಊರಿಗೆ ಹೋಗಿದ್ವಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಈ ಒಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರಿಗೂ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.